वडोदरा गुजरात डीके सतीश जारकिहोली नडुवे मुनिसु सीएम सिद्दरामय्यगे टेंशन कैबिनेट नल्ली महत्वद चर्चे साध्यते इवत्तु जेडीएस कोर कमिटी सभे सीएम इब्राहिम विरुद्ध क्रम साध्यते ओरिजिनल वार्गे बीळुत्ता तेरे आदाय मीरी आस्तिगळिगे प्रकरणदल्लि डीकेशिगे संकष्ट तनिखे रद्दु कोरिद्द अर्जी वजा सीबीआई चार्जशीट सल्लिकेगे हाईकोर्ट अनुमति ಇಸ್ರೇಲ್ಗೆ ಬ್ರಿಟನ್ ಸರ್ಕಾರದ ಬೆಂಬಲ ಇವತ್ತು ಇಸ್ರೇಲ್ಗೆ ಪ್ರಧಾನಿ ಸುನಕ್ ಭೇಟಿ ಗಾಜಾಪಟ್ಟಿಯ ಸಂತ್ರಸ್ತರಿಗೆ ಈಜಿಪ್ಟ್ನಿಂದ ನೆರವು ಮೈಸೂರಲ್ಲಿ ಐದನೇ ದಿನ ದಸರಾ ಮಹೋತ್ಸವ ಮೈಸೂರಿನ ಪಾರಂಪರಿಕ ಕಟ್ಟಡಗಳ ಪರಿಚಯ ಟ್ರೆಂಡ್ ಟ್ರೈನ್ ಸೈಕಲ್ನಲ್ಲಿ ನೂರಕ್ಕೂ ಹೆಚ್ಚು ಸವಾರರು ಭಾಗಿ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ನಾನು ಚೈತ್ರರಾಜ್ ಡಿಕೆಶಿ ವಿರುದ್ಧ ಸಿಬಿಐ ಚಾರ್ಜ್ ಶೀಟ್ ಸಲ್ಲಿಸಲು ಕೋರ್ಟ್ ಅನುಮತಿಯನ್ನ ಕೊಟ್ಟಿದೆ ಸಿಬಿಐ ತನಿಖೆ ರದ್ದು ಕೋರಿ ಡಿಕೆಶಿ ಸಲ್ಲಿಸಿದಂತ ಅರ್ಜಿ ವಜಾ ಆಗಿದೆ ಡಿಕೆಶಿ ವಿರುದ್ಧ ಆದಾಯ ಮೀರಿ ಆಸ್ತಿ ಗಳಿಕೆ ಕೇಸ್ನಲ್ಲಿ ಮತ್ತೆ ಡಿಕೆಶಿ ಅವರಿಗೆ ಸಂಕಷ್ಟ ಎದುರಾಗಿದೆ ಸಿಬಿಐ ತನಿಖೆ ರದ್ದು ಕೋರಿ ಡಿಕೆಶಿ ಅವರು ಸಲ್ಲಿಸಿದಂತ ಅರ್ಜಿಯನ್ನ ಇದೀಗ ಕರ್ನಾಟಕ ಹೈಕೋರ್ಟ್ ವಜಾಗೊಳಿಸಿದೆ ಡಿಕೆಶಿ ವಿರುದ್ಧ ಸಿಬಿಐ ಚಾರ್ಜ್ ಶೀಟ್ ಅನ್ನು ಸಲ್ಲಿಸೋದಕ್ಕೆ ಕೋರ್ಟ್ ಅನುಮತಿಯನ್ನ ನೀಡಿದೆ ಡಿಕೆಶಿ ವಿರುದ್ಧ ಆದಾಯ ಮೀರಿ ಆಸ್ತಿಗಳಿಕೆ ಕೇಸ್ನಲ್ಲಿ ಮತ್ತೆ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಸಂಕಷ್ಟ ಎದುರಾಗಿದೆ ಸಿಬಿಐ ತನಿಖೆ ಸಂಬಂಧ ಮಹತ್ವದ ತೀರ್ಪನ್ನ ನೀಡಿದ ಕರ್ನಾಟಕ ಹೈಕೋರ್ಟ್ ವಿಚಾರಣೆ ಪೂರ್ಣಗೊಳಿಸಿ ತೀರ್ಪನ್ನ ಕಾಯ್ದಿರಿಸಿತು ಹೈಕೋರ್ಟ್ ಈಗ ನ್ಯಾಯಮೂರ್ತಿ ಕೆ ನಟರಾಜನ್ ನೇತೃತ್ವದ ಪೀಠದಿಂದ ಮಹತ್ವದ ತೀರ್ಪನ್ನ ಕೈಗೊಳ್ಳಲಾಗಿದೆ ಮೂರು ತಿಂಗಳಲ್ಲಿ ತನಿಖೆಯನ್ನ ಮುಗಿಸೋದಕ್ಕೆ ಸಿಬಿಐಗೆ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿರುವಂತದ್ದು ಡಿಕೆ ಶಿವಕುಮಾರ್ ವಿರುದ್ಧ ಆದಾಯ ಮೀರಿ ಆಸ್ತಿ ಗಳಿಕೆ ಆರೋಪ ಕೇಳಿಬಂದಿತ್ತು 2013 ರಿಂದ 2018 ರ ಮಧ್ಯ ಆದಾಯ ಮೀರಿ ಆಸ್ತಿ ಗಳಿಕೆ ಆರೋಪ ಕೇಳಿಬಂದಿತ್ತು ಈ ಬೆನ್ನಲ್ಲೇ ಸಿಬಿಐ ತನಿಖೆಗೆ 2019 ರ ಸೆಪ್ಟೆಂಬರ್ 25 ರಂದು ರಾಜ್ಯ ಸರ್ಕಾರ ಅನುಮತಿಯನ್ನ ಕೊಟ್ಟಿತ್ತು ರಾಜ್ಯ ಸರ್ಕಾರದ ಅನುಮತಿ ಬಳಿಕ ಸಿಬಿಐ ನಿಂದ ತನಿಖೆಯನ್ನ ಮಾಡಲಾಗ್ತಾಯಿತ್ತು ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ 1988 ರ ಕಲಂ 13(2)(13)(1)(e) ಅಡಿಯಲ್ಲಿ ಕೇಸನ್ನ ದಾಖಲು ಮಾಡಲಾಗಿತ್ತು ಸಿಬಿಐ ನಿಂದ 2020 ರ ಅಕ್ಟೋಬರ್ 3 ರಂದು ಕ್ರಿಮಿನಲ್ ಪ್ರಕರಣ ಕೂಡ ದಾಖಲಾಗಿತ್ತು ಸಿಬಿಐ ಎಫ್ಐಆರ್ ಕಾನೂನು ಬಾಹಿರ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಆರೋಪವನ್ನ ಮಾಡಿದರು ತನಿಖೆಯನ್ನ ರದ್ದುಪಡಿಸಬೇಕೆಂದು ಕೋರಿ ಹೈಕೋರ್ಟ್ ಗೆ ಅರ್ಜಿಯನ್ನ ಸಲ್ಲಿಸಿದರು 2023 ರ ಫೆಬ್ರವರಿ 10 ರಂದು ಹೈಕೋರ್ಟ್ ಮಧ್ಯಂತರ ತಡೆಯಾಜ್ಞೆಯನ್ನ ನೀಡಿತ್ತು ಸಿಬಿಐ ತನಿಖೆಗೆ ತಡೆ ನೀಡಿತ್ತು ಹೈಕೋರ್ಟ್ ಈಗ ಸರ್ಕಾರದ ಅನುಮತಿ ಆದೇಶ ರದ್ದು ಕೋರಿ ಡಿಕೆಶಿ ಅವರು ಮತ್ತೊಂದು ಅರ್ಜಿಯನ್ನ ಸಲ್ಲಿಕೆ ಮಾಡಿದರು ಡಿಕೆಶಿ ಅರ್ಜಿ ವಜಾಗೊಳಿಸಿದಂತ ಹೈಕೋರ್ಟ್ ಏಕ ಸದಸ್ಯ ಪೀಠ ಆ ಸಂದರ್ಭದಲ್ಲಿ ಏನೋ ಇದನ್ನು ಪ್ರಶ್ನಿಸಿ ದ್ವಿಸದಸ್ಯ ಪೀಠಕ್ಕೆ ಮೇಲ್ಮನವಿಯನ್ನ ಸಲ್ಲಿಸಿದ್ರು ಡಿಕೆಶಿ ಈಗ ಕರ್ನಾಟಕ ಹೈಕೋರ್ಟ್ ಆ ಅರ್ಜಿಯನ್ನ ವಜಾಗೊಳಿಸಿದೆ ಮತ್ತೊಮ್ಮೆ ಡಿಕೆಶಿ ಅವರಿಗೆ ಕಾನೂನು ಸಂಕಷ್ಟ ಎದುರಾಗಿರುವಂತದ್ದು ಈಗ 3 ತಿಂಗಳ ಒಳಗೆ ಈ ಒಂದು ತನಿಖೆಯನ್ನ ಮುಗಿಸಿ ನೀವು ರಿಪೋರ್ಟ್ ಅನ್ನು ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕರ್ನಾಟಕ ಹೈಕೋರ್ಟ್ ಈಗ ಸಿಬಿಐ ಗೆ ಸೂಚನೆಯನ್ನು ಕೊಟ್ಟಿರುವಂತದ್ದು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಮಂಜು ಇವತ್ತು ಡಿಕೆಶಿ ಅವರ ಚಿತ್ತ ಕರ್ನಾಟಕ ಹೈಕೋರ್ಟ್ ನತ್ತ ಅನ್ನುವಂತಾಗಿತ್ತು ಎಲ್ಲೋ ಒಂದು ನಿರೀಕ್ಷೆ ಇತ್ತು ಅವರ ಪರವಾಗಿ ತೀರ್ಪು ಬರಬಹುದು ಅನ್ನುವಂತದ್ದು ಈಗ ಮತ್ತೆ ಡಿಕೆಶಿ ಅವರಿಗೆ ಹಿನ್ನಡೆಯಾಗಿದೆ ಸಿಬಿಐ ತನಿಖೆ ರದ್ದು ಕೋರಿ ಡಿಕೆಶಿ ಸಲ್ಲಿಸಿದಂತ ಅರ್ಜಿ ವಜಾ ಆಗಿರುವಂತದ್ದು ಈಗ ಮುಂದೆ ಯಾವ ರೀತಿ ಡಿಕೆಶಿ ಅವರಿಗೆ ಕಾನೂನು ಸಂಕಷ್ಟ ಎದುರಾಗುತ್ತೆ ಇದರಿಂದ ಯಾವ ರೀತಿ ಹೊರಗೆ ಬರುವಂತ ಸಾಧ್ಯತೆಗಳಿದೆ ಡಿಕೆಶಿ ಅವರು ಖಂಡಿತವಾಗ್ಲೂ ಚೈತ್ರ ಯಾಕಂದ್ರೆ ಹಿಂದೆಯೂ ಕೂಡ ಅಷ್ಟೇ ಸಿಬಿಐ ಅಧಿಕಾರಿಗಳು ಡಿಕೆ ಶಿವಕುಮಾರ್ ಮನೆ ಮೇಲೆ ಕೂಡ ಅಷ್ಟೇ ದಾಳಿ ಮಾಡಿದ್ರು ದಾಳಿ ಮಾಡಿದಂತ ಸಂದರ್ಭದಲ್ಲಿ ಸುಮಾರು 47% ಅಷ್ಟು ಆಸ್ತಿಯನ್ನ ಇವರು ಅಕ್ರಮವಾಗಿ ಸಂಪಾದನೆ ಮಾಡಿದ್ದಾರೆ ಅನ್ನುವಂತ ಒಂದು ಆರೋಪ ಕೂಡ ಇತ್ತು ಅದರ ಪ್ರಕಾರವಾಗಿ ಸಿಬಿಐ ಅಧಿಕಾರಿಗಳು ಕೇಸನ್ನ ದಾಖಲು ಮಾಡ್ಕೊಂಡು ಇನ್ವೆಸ್ಟಿಗೇಷನ್ ಅನ್ನು ಕೂಡ ಅಷ್ಟೇ ಶುರು ಮಾಡಿದ್ರು ಯಾವಾಗ ಇನ್ವೆಸ್ಟಿಗೇಷನ್ ಶುರುವಾಯಿತು ಇನ್ವೆಸ್ಟಿಗೇಷನ್ ಶುರುವಾದಂತಹ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಹೈಕೋರ್ಟ್ಗೆ ಒಂದು ಅರ್ಜಿಯನ್ನು ಕೂಡ ಹಾಕೊಂಡಿದ್ರು ಇವರು ಪ್ರಕರಣದ ರದ್ದು ಕೋರಿ ಅರ್ಜಿಯನ್ನು ಹಾಕೊಂಡಿದಂತಹ ಸಂದರ್ಭದಲ್ಲಿ ಅರ್ಜಿಯ ವಿಚಾರಣೆಯನ್ನ ಮಾಡಿದಂತ ಹೈಕೋರ್ಟ್ ಇವತ್ತಿಗೆ ತೀರ್ಪನ್ನು ಕೂಡ ಅಷ್ಟೇ ಕಾಯ್ತಿರ್ತಿತ್ತು ಕೆಲವೊಂದ್ ಕಡೆ ಡಿಕೆ ಶಿವಕುಮಾರ್ ಅವರು ಕೂಡ ಅಷ್ಟೇ ತನಿಖೆಗೆ ತಡೆ ಕೊಡಬಹುದು ಹೈಕೋರ್ಟ್ ಅನ್ನುವಂತ ಒಂದು ಲೆಕ್ಕಾಚಾರದಲ್ಲಿದ್ರು ಆದ್ರೆ ಇವತ್ತು ಹೈಕೋರ್ಟ್ನ ಹೈಕೋರ್ಟ್ ಇವತ್ತು ಸಿಬಿಐ ಅಧಿಕಾರಿಗಳಿಗೆ ತನಿಖೆಯನ್ನ ಮುಂದುವರಿಸುವಂತೆ ಕೂಡ ಹೇಳಿರುವಂತದ್ದು ಜೊತೆಗೆ 3 ತಿಂಗಳ ಒಳಗಾಗಿ ಒಂದು ತನಿಖೆಯನ್ನ ಕಂಪ್ಲೀಟ್ ಮಾಡಿಬಿಟ್ಟು ಚಾರ್ಜ್ ಶೀಟ್ ಅನ್ನು ಕೂಡ ಸಬ್ಮಿಟ್ ಮಾಡಿ ಅನ್ನುವಂತ ಒಂದು ಸೂಚನೆಯನ್ನು ಕೊಟ್ಟಿದೆ ಈಗ ಸಿಬಿಐ ಅಧಿಕಾರಿಗಳು ಇಷ್ಟಿನಲ್ಲೂ ಕೂಡ ಅಷ್ಟೇ
ಮೊದಲಿಗೆ ಒಂದಷ್ಟು ಇನ್ವೆಸ್ಟಿಗೇಷನ್ ಮಾಡಿ ತದನಂತರ ಕೋರ್ಟ್ ಆದೇಶಕ್ಕೋಸ್ಕರ ಕೂಡ ಸಿಬಿಐ ಅಧಿಕಾರಿಗಳು ಕೂಡ ಅಷ್ಟೇ ಕಾಯ್ತಾ ಇದ್ರು. ಈಗ ಕೋರ್ಟ್ ನೇರವಾಗಿ ತನಿಖೆಯನ್ನ ಮುಂದುವರಿಸಿ ಅಂತ ಹೇಳಿರುವಂತ ಹಿನ್ನೆಲೆಯಲ್ಲಿ ಈಗ ಸಿಬಿಐ ಅಧಿಕಾರಿಗಳು ಬಹುತೇಕ ಡಿ ಕೆ ಶಿವಕುಮಾರ್ಗೆ ನೋಟಿಸ್ ಕೊಡುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ಯಾಕಂದ್ರೆ ಈಗಾಗಲೇ ಒಂದು ಪ್ರಕರಣದಲ್ಲಿ ಸಾಕಷ್ಟು ಮಾಹಿತಿಯನ್ನು ಕೂಡ ಕಲೆ ಹಾಕಬೇಕಾಗುತ್ತೆ. ಯಾಕಂದ್ರೆ ಹಿಂದೆ ಕೂಡ ಅಷ್ಟೇ ಡಿ ಕೆ ಶಿವಕುಮಾರ್ ಅವರ ಮನೆ ಮೇಲೆ ಇಡಿ ಕೂಡ ಅಷ್ಟೇ ರೈಡ್ ಆಗಿತ್ತು. ಇಡಿ ರೈಡ್ ಆದಂತ ಸಂದರ್ಭದಲ್ಲೂ ಕೂಡ ಅಷ್ಟು ಒಂದಷ್ಟು ದಾಖಲಾತಿಗಳು ಅಧಿಕಾರಿಗಳಿಗೆ ಸಿಕ್ಕಿತ್ತು. ತದನಂತರ ಸಿಬಿಐ ಕೂಡ ಅಷ್ಟೇ ರೈಡ್ ಮಾಡಿತು. ರೈಡ್ ಮಾಡಿದಂತ ಸಂದರ್ಭದಲ್ಲಿ ಇವರು ಏನ್ 2014 ರಿಂದ 2018 ಅವಧಿಯಲ್ಲಿ ಏನೆಲ್ಲ ಆಸ್ತಿಯನ್ನ ಸಂಪಾದನೆ ಮಾಡಿದ್ರು ಮತ್ತೆ ಏನೆಲ್ಲ ಹಣವನ್ನ ಗಳಿಸಿದ್ರು ಅದು ಕೂಡ ಅಷ್ಟೇ ಇವರು ಶೇ 47ರಷ್ಟು ಹಣ ಹೆಚ್ಚುವರಿಯಾಗಿ ಅಂದ್ರೆ ಅಕ್ರಮವಾಗಿ ಇವರು ಸಂಪಾದನೆ ಮಾಡಿದಾರೆ ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ದಾಖಲಾತಿಗಳು ಕೂಡ ಸಿಕ್ಕಿತ್ತು. ಆ ನಿಟ್ಟಿನಲ್ಲಿ ಪ್ರಕರಣ ಕೂಡ ಅಷ್ಟೇ ದಾಖಲಾಗಿತ್ತು. ಈಗ ಪ್ರತಿಯೊಂದಕ್ಕೂ ಕೂಡ ಅಷ್ಟೇ ಡಿ ಕೆ ಶಿವಕುಮಾರ್ ಉತ್ತರ ಕೊಡುವಂತ ಒಂದು ಅಗತ್ಯತೆ ಇರುವಂತದ್ದು. ಯಾಕಂದ್ರೆ ಈ ಹಿಂದೆ ಕೂಡ ಅಷ್ಟು ನೋಟಿಸ್ ಕೊಟ್ಟಂತ ಸಂದರ್ಭದಲ್ಲಿ ಇವರು ಕೋರ್ಟ್ ನ ಮೆಟ್ಟಿಲೇರಿ ಇನ್ವೆಸ್ಟಿಗೇಷನ್ಗೆ ತಡೆ ಕೊಡುವಂತೆ ಕೂಡ ಅಷ್ಟೊಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು. ಆ ಒಂದು ಕಾರಣಕ್ಕೋಸ್ಕರ ಕೋರ್ಟ್ ತೀರ್ಪು ಏನ್ ಬರುತ್ತೆ ಅಂತಾನು ಸಿಬಿಐ ಅಧಿಕಾರಿಗಳು ಕೂಡ ಒಂದ್ ಕಡೆ ಕಾಯ್ತಾ ಇದ್ರು. ಇವತ್ತು ಇನ್ವೆಸ್ಟಿಗೇಷನ್ಗೆ ಗ್ರೀನ್ ಸಿಗ್ನಲ್ ಹೈಕೋರ್ಟ್ ಕೂಡ ಕೊಟ್ಟಿರುವಂತ ಕಾರಣಕ್ಕೋಸ್ಕರ ಈಗ ಬಹುತೇಕ ನಾವು 1-2 ದಿನದ ಒಳಗಾಗಿ ಸಿಬಿಐ ನ ಅಧಿಕಾರಿಗಳು ಡಿ ಕೆ ಶಿವಕುಮಾರ್ ಗೆ ನೋಟಿಸ್ ಅನ್ನ ಸರ್ವ್ ಮಾಡ್ತಾರೆ. ನೋಟಿಸ್ ಅನ್ನ ಸರ್ವ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡುವಂತ ಸಾಧ್ಯತೆ ಇರುವಂತದ್ದು ಬೆಂಗಳೂರಿನಲ್ಲಿರುವಂತಹ ಗಂಗಾನಗರದ ಸಿಬಿಐ ಕಚೇರಿಗೆ ಡಿ ಕೆ ಶಿವಕುಮಾರ್ ಅನ್ನ ಕಚೇರಿಗೆ ಕರೆಸಿ ವಿಚಾರಣೆ ಮಾಡುವಂತಹ ಸಾಧ್ಯತೆಗಳು ಕೂಡ ಈ ಒಂದು ಸಂದರ್ಭದಲ್ಲಿ ದಟ್ಟವಾಗಿ ಕಂಡು ಬರ್ತಾ ಇದೆ. ಚೈತ್ರ ಮಂಜುನಾಥ್, ಈಗ ಡಿ ಕೆ ಶಿ ಅವರ ಮುಂದಿನ ಕಾನೂನು ಹೋರಾಟ ಯಾವ ರೀತಿ ಇರುತ್ತೆ? ಮತ್ತೊಮ್ಮೆ ಅಪೀಲ್ ಹೋಗ್ತಾರಾ? ಅದಕ್ಕೆ ಅವಕಾಶಗಳು ಇದೆಯಾ? ಹೇಗೆ? ಖಂಡಿತವಾಗ್ಲೂ ಚೈತ್ರ, ಯಾಕಂದ್ರೆ ಈಗ ಸದ್ಯಕ್ಕೆ ಸಿಂಗಲ್ ಬೆಂಚ್ ಇಂದ ಈ ಒಂದು ಆರ್ಡರ್ ಮಾಡಿರುವಂತದ್ದು. ಸಿಂಗಲ್ ಬೆಂಚ್ ಅಲ್ಲಿ ಆರ್ಡರ್ ಆಗಿರುವಂತ ಕಾರಣಕ್ಕೋಸ್ಕರ ಬಹುತೇಕ ಡಬಲ್ ಬೆಂಚ್ ಕೂಡ ಹಾಕೊಳ್ಬಹುದು. ಡಬಲ್ ಬೆಂಚ್ ಹಾಕೊಳ್ಬಹುದು ಅಥವಾ ಸುಪ್ರೀಂ ಕೋರ್ಟ್ ಮೆಟ್ಲು ಕೂಡ ಹೇರ್ಬಹುದು. ಯಾಕಂದ್ರೆ ಸಿಂಗಲ್ ಬೆಂಚ್ ನಲ್ಲಿ ಸಿಬಿಐ ತನಿಖೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿರುವಂತದ್ದು. ಆ ಒಂದು ಕಾರಣಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಅವರ ವಕೀಲರ ಮುಖಾಂತರವಾಗಿ ಡಬಲ್ ಬೆಂಚ್ ಗೆ ಒಂದು ಮತ್ತೊಂದು ಅರ್ಜಿ ಹಾಕುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ಯಾಕಂದ್ರೆ ಈ ಕಡೆ ಡಿ ಕೆ ಶಿವಕುಮಾರ್ ಪರ ವಕೀಲರು ಕೂಡ ಅಷ್ಟೇ ಯಾವುದೇ ಕಾರಣಕ್ಕೂ ಕೂಡ ಸಿಬಿಐ ತನಿಖೆಗೆ ಅವಕಾಶವನ್ನು ಕೊಡಬಾರದು ಅನ್ನುವಂಥವ್. ಯಾಕಂದ್ರೆ ರಾಜಕೀಯವಾಗಿ ಒಂದು ಕೇಂದ್ರ ತನಿಖಾ ಸಂಸ್ಥೆಗಳನ್ನ ಬಳಸ್ಕೊಂಡು ಈ ರೀತಿಯಂತ ದುಷ್ಕೃತ್ಯವನ್ನ ಮಾಡ್ತಿದ್ದಾರೆ. ಆ ಒಂದು ಕಾರಣಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಅವರ ಮೇಲೆ ತನಿಖೆಗೆ ಆದೇಶವನ್ನ ಕೊಡಬಾರದು ಅನ್ನೋಂಥ ಒಂದು ಅಪ್ಲನ್ನು ಕೂಡ ಅಷ್ಟೇ ಸಿಂಗಲ್ ಬೆಂಚ್ ನಲ್ಲಿ ಮಾಡ್ಕೊಂಡಿದ್ರು. ಆದ್ರೆ ಒಂದ್ ಕಡೆ ಸಿಬಿಐನ ಪರ ವಕೀಲರು ಕೂಡ ಅಷ್ಟೇ ಸಾಕಷ್ಟು ರೀತಿಯಂತ ಒಂದು ಆಧಾರಗಳ ಸಹಿತವಾಗಿ ಹೈಕೋರ್ಟ್ಗೆ ಒಂದಷ್ಟು ಅಪೀಲನ್ನ ಮಾಡ್ಕೊಂಡಿದ್ರು. ಇನ್ವೆಸ್ಟಿಗೇಷನ್ ಅಗತ್ಯತೆ ಇದೆ ಅಂತ. ಯಾಕಂದ್ರೆ ರೈಡ್ ಮಾಡಿದಂತ ಸಂದರ್ಭದಲ್ಲಿ ಸಿಕ್ಕಂತ ಒಂದಷ್ಟು ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಆಗಿರ್ಬೋದು ಮತ್ತು ಬೇರೆ ಬೇರೆಯವರ ಹೆಸರಲ್ಲಿ ಕೂಡ ಅಷ್ಟು ಒಂದಷ್ಟು ಪ್ರಾಪರ್ಟಿ ಮಾಡಿರುವಂತಹ ದಾಖಲೆಗಳಾಗಿರ್ಬೋದು ಪ್ರತಿಯೊಂದು ಕೂಡ ಅಷ್ಟೇ ಸಿಬಿಐ ಅಧಿಕಾರಿಗಳು ಕೂಡ ಅಷ್ಟೇ ಕೋರ್ಟ್ಗೆ ಕೊಟ್ಟಿದ್ರು. ಕೂಲಂಕುಷವಾಗಿ ಪರಿಶೀಲನೆ ಮಾಡಿದಂತ ಹೈಕೋರ್ಟ್ ಸದ್ಯಕ್ಕೆ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಜೊತೆಗೆ ಈಗಾಗಲೇ ಬಹುತೇಕ ಡಿ ಕೆ ಶಿವಕುಮಾರ್ ಅವರ ಪರ ವಕೀಲರು ಕೂಡ ಅಷ್ಟೇ ಆರ್ಡರ್ ಕಾಪಿ ಸಿಕ್ಕಂತ ಬಳಿಕ, ಯಾಕಂದ್ರೆ ಈಗಷ್ಟೇ ಆರ್ಡರ್ ಆಗಿರುವಂತ ಕಾರಣಕ್ಕೋಸ್ಕರ ಆರ್ಡರ್ ಕಾಪಿ ಅಫಿಷಿಯಲ್ ಆಗಿ ಸಿಕ್ಕಂತ ಬಳಿಕ ಬಹುತೇಕ ಡಬಲ್ ಬೆಂಚ್ ಗೆ ಒಂದು ಮತ್ತೊಂದು ಅರ್ಜಿ ಹಾಕೊಳ್ಳುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ಒಂದ್ ವೇಳೆ ಡಬಲ್ ಬೆಂಚ್ ಗೆ ಬೇಡ, ಹೈಕೋರ್ಟ್ ಬೇಡ ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಮೆಟ್ಟ ಇರುವಂತ ಸಾಧ್ಯತೆಗಳು ಕೂಡ ಬಹುತೇಕ ಮುಂದಿನ ದಿನಗಳಲ್ಲಿದೆ. ಚೈತ್ರ, ಓಕೆ, ಧನ್ಯವಾದಗಳು ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆಯಾಗಿ ಈಗ ಡಿ ಕೆ ಶಿ ವಿರುದ್ಧ ಸಿಬಿಐ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡೋದಕ್ಕೆ ಈಗ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇರುವಂತದ್ದು. ಕೋರ್ಟ್ ಕೂಡ ಅನುಮತಿಯನ್ನ ಕೊಟ್ಟಿದೆ ಸಿಬಿಐ ತನಿಖೆ ರದ್ದು ಕೋರಿ. ಮತ್ತೊಂದು ಕಡೆ ಡಿ ಕೆ ಶಿ ಅವರು ಸಲ್ಲಿಸಿದಂತಹ ಅರ್ಜಿ ಕೂಡ ಇದೀಗ ವಜಾ ಆಗಿರುವಂತದ್ದು. ಹಾಗಾದ್ರೆ ಏನಿದು ಪ್ರಕರಣ, ಡಿ ಕೆ ಶಿ ಅವರು ಯಾವ ಪ್ರಕರಣದಲ್ಲಿ ಸಿಲುಕಿದ್ರು ಅನ್ನುವಂಥದ್ದನ್ನ ನೋಡುತ್ತಾದ್ರೆ, ಡಿ ಕೆ ಶಿವಕುಮಾರ್ ವಿರುದ್ಧ ಆದಾಯ ಮೀರಿ ಆಸ್ತಿ ಗಳಿಕೆ ಆರೋಪ ಕೇಳಿ ಬಂದಿತ್ತು. ಅಂದ್ರೆ 2013 ರಿಂದ 2018 ಮಧ್ಯ ಆದಾಯ ಮೀರಿ ಆಸ್ತಿ ಗಳಿಕೆ ಮಾಡಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬಂದಿತ್ತು. ಸಿಬಿಐ ತನಿಖೆಗೆ 2019 ಸೆಪ್ಟೆಂಬರ್ 25 ರಾಜ್ಯ ಸರ್ಕಾರ ಅನುಮತಿಯನ್ನ ಕೊಟ್ಟಿತ್ತು. ಇನ್ನು ರಾಜ್ಯ ಸರ್ಕಾರದ ಅನುಮತಿಯನ್ನ ಬಳಸಿ ಸಿಬಿಐನಿಂದ ತನಿಖೆಯನ್ನ ಮಾಡಲಾಗಿತ್ತು. ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ 1988 ಕಲಂ 13(2), 13(1) ಈ ಅಡಿಯಲ್ಲಿ ಕೇಸ್ ದಾಖಲು ಕೂಡ ಆಗಿತ್ತು. ಇನ್ನು ಸಿಬಿಐ ಎಫ್ಐಆರ್ ಕಾನೂನು ಬಾಹಿರ ಅಂತ ಡಿ ಕೆ ಶಿ ಅವರು ಹೇಳಿದರು. ತನಿಖೆಯನ್ನ ರದ್ದುಪಡಿಸಬೇಕು ಅಂತ ಹೇಳಿ ಹೈಕೋರ್ಟ್ಗೆ ಅರ್ಜಿಯನ್ನ ಕೂಡ ಸಲ್ಲಿಕೆ ಮಾಡಲಾಗಿತ್ತು. 2023 ಫೆಬ್ರವರಿ 10 ಹೈಕೋರ್ಟ್ ಮಧ್ಯಂತರ ತಡೆಯಾಜ್ಞೆಯನ್ನ ನೀಡಿತ್ತು ಈ ವಿಚಾರಣೆಗೆ. ಸಿಬಿಐ ತನಿಖೆಗೆ ತಡೆ ನೀಡಿತ್ತು ಹೈಕೋರ್ಟ್. ಆದರೆ ಸರ್ಕಾರದ ಅನುಮತಿ ಆದೇಶವನ್ನ ರದ್ದು ಕೋರಿ ಮತ್ತೊಂದು ಅರ್ಜಿಯನ್ನು ಸಲ್ಲಿಸಲಾಗಿತ್ತು ಡಿ ಕೆ ಶಿ ಅವರಿಂದ. ಇನ್ನು ಡಿ ಕೆ ಶಿ ಅರ್ಜಿ ವಜಾಗೊಳಿಸಿದಂತಹ ಹೈಕೋರ್ಟ್ ಏಕಸದಸ್ಯ ಪೀಠ ಸಲ್ಲಿಸಿದಂತಹ ಅರ್ಜಿಯನ್ನ ಕೂಡ ವಜಾಗೊಳಿಸಿತ್ತು. ಇದನ್ನ ಪ್ರಶ್ನಿಸಿ ದ್ವಿಸದಸ್ಯ ಪೀಠಕ್ಕೆ ಮೇಲ್ಮನವಿಯನ್ನ ಸಲ್ಲಿಸಿದ್ರು ಡಿ ಕೆ ಶಿವಕುಮಾರ್. ಡಿ ಕೆ ಶಿವಕುಮಾರ್ ವಿರುದ್ಧ ಆದಾಯ ಮೀರಿ ಆಸ್ತಿ ಗಳಿಕೆ ಆರೋಪ ಇದ್ದಂತಹ ಸಂದರ್ಭದಲ್ಲಿ ವಿಚಾರಣೆ ಕೂಡ ನಡೀತಾ ಇತ್ತು. ಸಿಬಿಐ ಕೂಡ ತನಿಖೆಯನ್ನ ಮುಂದುವರಿಸಿ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅನುಮತಿಯನ್ನ ಕೇಳಿತು. ಈಗ ಡಿ ಕೆ ಶಿ ವಿರುದ್ಧ ಸಿಬಿಐ ಚಾರ್ಜ್ ಶೀಟ್ ಅನ್ನು ಸಲ್ಲಿಸೋದಕ್ಕೆ ಕೋರ್ಟ್ ಅನುಮತಿಯನ್ನ ಕೊಟ್ಟಿದೆ. 3 ತಿಂಗಳಲ್ಲಿ ತನಿಖೆಯನ್ನ ಮುಗಿಸಿ
ಸಿಬಿಐಗೆ ರಿಪೋರ್ಟ್ ಕೊಡಬೇಕು ಅಂತ ಕರ್ನಾಟಕ ಹೈಕೋರ್ಟ್ ಇದೀಗ ಆದೇಶವನ್ನ ಕೊಟ್ಟಿದೆ. ಸಿಬಿಐ ತನಿಖೆ ಸಂಬಂಧ ಮಹತ್ವದ ತೀರ್ಪನ್ನ ನೀಡಿರುವಂತದ್ದು ಕರ್ನಾಟಕ ಹೈಕೋರ್ಟ್ ವಿಚಾರಣೆ ಪೂರ್ಣಗೊಳಿಸಿ ತೀರ್ಪನ್ನ ಕಾಯ್ದಿರಿಸಿದ್ದ ಹೈಕೋರ್ಟ್ ಈಗ ಡಿಕೆಶಿ ಅವರ ಮುಂದಿನ ಕಾನೂನು ಹೋರಾಟ ಯಾವ ರೀತಿ ಇರುತ್ತೆ ಈಗ ಮುಂದಿನ ಲೋಕಸಭಾ ಚುನಾವಣೆ ಮೇಲೆ ಇದು ಯಾವ ರೀತಿ ಪರಿಣಾಮ ಬೀರುತ್ತೆ ಅಥವಾ ಇದರಿಂದ ಡಿಕೆಶಿ ಅವರಿಗೆ ಹಿನ್ನಡೆ ಆಗುತ್ತಾ ಅನ್ನುವಂತದ್ದು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗುತ್ತೆ ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದ್ರಿಂದ ವಿಚಾರಣೆಗೆ ಡಿಕೆಶಿ ಅವರನ್ನ ಒಳಪಡಿಸುವಂತ ಸಾಧ್ಯತೆಗಳಿದೆ ಅಧಿಕಾರಿಗಳು ಕಚೇರಿಗೆ ಕರೆಸಿಕೊಂಡು ವಿಚಾರಣೆ ಮಾಡ್ತಾರಾ ಅಥವಾ ಕಸ್ಟಡಿಗೆ ತಗೊಂಡು ವಿಚಾರಣೆಯನ್ನ ಮಾಡ್ತಾರಾ ಮೊದಲು ನೋಟಿಸ್ ಅನ್ನು ಕೊಡ್ತಾರೆ ಅದಕ್ಕೆ ಉತ್ತರಿಸಬೇಕಾಗುತ್ತೆ ಅದಾದ ಮೇಲೆ ಡಿಕೆಶಿ ಅವರ ಮುಂದಿನ ನಡೆ ಯಾವ ರೀತಿ ಇದೆ ಅಥವಾ ಅವರು ಕೂಡ ಅಪೀಲ್ ಹೋಗ್ತಾರಾ ಹೈಕೋರ್ಟ್ ಗೆ ಸುಪ್ರೀಂ ಕೋರ್ಟ್ ಗೆ ಅನ್ನುವಂತದ್ದು ಮುಂದಿನ ದಿನಗಳಲ್ಲಿ ಕಾದು ನೋಡಿ